ಸಾಕಾಗ್ತಾ ಇದೆ ನೀವೆಲ್ಲ ಸಾಚೆ ತಗೊಂಡ್ ಬನ್ನಿ ನೀನ್ ಬೇಡವ ಸರಿಯಾಗಿ 8 ಗಂಟೆಗೆ ಕ್ಲೋಸ್ ಮಾಡಪ್ಪ ಎಲ್ಲ ಮಾರ್ಕೆಟ್ ಗೇಟ್ ಲಾಕ್ ಆಗ್ತಿದೆ ನೀವೆಲ್ಲ ಸಾಧ್ಯ ತಗೊಂಡ್ ಬನ್ನಿ ಗೇಟ್ ಲಾಕ್ ಆಗ್ತಾ ಇದೆ ನೋಡಿ 8 ಗಂಟೆಗೆ ಮನೆಯಲ್ಲಿ ಇರಬೇಕು ಎಲ್ಲರೂ ಐಸೈ ಬಾ ಇಕಡೆ ನೀನ್ ಬೇಡವ ಫೋಟೋ ಹತ್ರ ಹತ್ರ ಹೋಗ
ಯಾವುದು ಕೋಟ್ ಸುಬಲ ಇತ್ತು ಸರ್. ಇವಾಗ ನಮ್ಮ ಕೆಜಿಎಫ್ ನಲ್ಲಿ ನಾವು ಕರ್ಫ್ಯೂ ಇರೋದ್ರಿಂದ ನಮ್ಮ ಜನಕ್ಕೆ ನಮ್ಗೆ ಏನು ತೊಂದರೆ ಆಗಬಾರ್ದು. ಈ ಕೋವಿಡಿಂದ ನಮ್ಮ ನಗರನೆಲ್ಲ ನಾವು ಕಾಪಾಡ್ಕೋಬೇಕು. ಇದು ಒಬ್ಬರು ಮಾತ್ರ ಒಬ್ಬರಿಂದ 100 ಜನ ಆಡೋ ಇದು ವಿಷಯ ಇದು. ಅದಕ್ಕೋಸ್ಕರ ನಾವು ಜನಗಳಿಗೆ ಜಾಗೃತಿ ಮೂಡಿಸಿದ್ದೀವಿ. ತಿಳ್ಕೊಳ್ಳೋರು ತಿಳ್ಕೊತಾರೆ, ಇಲ್ಲಿ ಗೊತ್ತಿರೋರು ಹಂಗೆ ಹೋಗ್ತಾ ಇರ್ತಾರೆ. ಅವ್ರಿಗೆಲ್ಲ ಅವೇರ್ನೆಸ್ ಕೊಟ್ಟು ಈ ಮಾಸ್ಕು ಮತ್ತು ಅಂಗಡಿಗಳು ಬಂದು ಇದೆಲ್ಲ ನಾವು ಬೆಳಗ್ಗೆಯಿಂದ ಎಲ್ಲ ಕ್ಲೋಸ್ ಮಾಡಿದ್ದೀವಿ. ಜನಗಳನ್ನು ಅವ್ರು ಸ್ವಲ್ಪ ನಮಗೆಲ್ಲ ಸ್ವಲ್ಪ ಕೋಪರೇಷನ್ನು ಕೊಡಬೇಕು, ಸರ್ಕಾರ ಮಾಡಬೇಕು. ಇಲ್ಲಾಂದರೆ ಇದು ಊರು ಕಟ್ಟೋದ್ರೆ ಆಮೇಲೆ ಯಾರು ಕಾಪಾಡೋಕ್ಕಾಗಲ್ಲ. ಇದು ಅಂಥದ್ದು ಇಂಥದ್ದು ಇಲ್ಲ. ನಾವು ಜನದಾಗಿ ನಮ್ಮ ಜೀವನ ನಮ್ಮ ಕೈನಲ್ಲಿ ಹಂಗೆ ನಿಲ್ಬಿಟ್ಟು ನಮ್ಮ ನಗರಕ್ಕೂ ಒಳ್ಳೆಯದು ನಮ್ಮ ಮನೆಗೂ ಒಳ್ಳೆಯದಂಗಂತ ಆ ಸ್ಥಿತಿನಲ್ಲಿ ಎಲ್ಲರೂ ಬಂದ್ಬಿಟ್ಟು ಇದು ಮಾಡಬೇಕು. ಆದರೆ ಇವ್ರು ಕೆಲವ್ರಿಗೆಲ್ಲ ಗೊತ್ತಿರಲ್ಲ, ಓಡಾಡ್ತಾ ಇರ್ತಾರೆ, ಅವ್ರಿಗೆ ಎಷ್ಟು ಅವೇರ್ನೆಸ್ ಕೊಡೋನು ಕೇಳ್ತಲ್ಲ. ಅಂಥವ್ರ ಮೇಲೆ ನಾವು ಫೈನ್ ಹಾಕೋದು, ಬೇರೆ ವಿಷಯಗಳು ಮಾಡೋದು, ಆಮೇಲೆ ನಾವು ಯೋಚನೆ ಮಾಡಿ ನಿರ್ಧಾರ ತಗೋತೀವಿ. ಸರ್, ಇವಾಗ ಅಂಗಡಿಯ ಮಾಲೀಕರೆಲ್ಲೂ ಒಂದು 12 ಗಂಟೆ 1 ಗಂಟೆವರೆಗೂ ಹಿಂದೆ ಏನು ಲಾಸ್ಟ್ ಟೈಮ್ ಇತ್ತು ಆ ರೀತಿ ಒಂದು ಅವಕಾಶ ಸರ್ಕಾರ ಆದೇಶ ಬಂದಮೇಲೆ ನಾವೇನು ಮಾಡೋಕ್ಕಾಗಲ್ಲ. ಸರ್ಕಾರ 12 ಗಂಟೆಯಲ್ಲಿ ಕೊಟ್ಟರೂ ಸರಿ, 5 ಗಂಟೆಯಲ್ಲೂ ಕೊಟ್ಟರೂ ಸರಿ, ನಾವು ಬಂದ್ಬಿಟ್ಟು ನಿನ್ನೆ ಸಾಯಂಕಾಲ ಬಂತು. ಒಂದು ದಿವಸಕ್ಕೆ ಒಂದು ಸರ್ಕಾರ ಇದು ಸುದ್ದಿ ಇದು ನಮಗೆ ಆದೇಶಗಳು ಚೇಂಜ್ ಬರ್ತಾನೆ ಇರುತ್ತೆ. ಬದಲಾವಣೆ ಮಾಡಿ ಮಾಡಿ ಬರ್ತಕ್ಕ ಕಳಿಸ್ತಾ ಇದ್ದಾರೆ. ಸರ್ಕಾರ ಭಾವನೆ ಮಾಡೋಕ್ಕೆ ಮಾಸ್ಕ್ ಹೆಂಗಮ್ಮ ಇಂದ 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 ಇಂದಮ್ಮ ಹೋಗಮ್ಮ ಮಾಸ್ಕ್ ಅಯ್ಯ ನಮ್ಮ ಜಾಗ್ರತೆ ಪ್ಲೀಸ್ ಎಲ್ಲ ಕೋಆಪ್ರೇಟ್ ಮಾಡೋ ನಮ್ಮ ಜಾಗ್ರತೆಗೋಸ್ಕರ. ಅವರು ಸರ್ಕಾರ ಏನು ತೀರ್ಮಾನ ತಗೊಳ್ತಾರೆ ನಾವು ಪಾಲ್ಗೊಳ್ಳಲೇಬೇಕು. ಅದರಿಂದ 10 ಗಂಟೆವರೆಗೆ ಇದೆ, ಇವತ್ತು ನಾಳೆ 10 ಗಂಟೆ, ಅದಕ್ಕೆ ಮೇಲೆ ಬಂದ್ಬಿಟ್ಟು ಅಲೌಡ್ ಇಲ್ಲ ಅಂತ ಹೇಳಿದ್ದಾರೆ. ಆ ರೀತಿಯಲ್ಲಿ ನಾವು ಎಲ್ಲರೂ ಈಗ ಬೆಳಗ್ಗೆಯಿಂದ ಸ್ಪಂದನೆ ಯಾವ ರೀತಿ ಇತ್ತು ಸರ್? ಜನರ ಎಲ್ಲ ಸರ್ಕರಿಸ್ತಾ ಇದ್ದಾರೆ ಜನಗಳು. ಅಯ್ಯ ಅಂದಾಗ ಜನಗಳಿಗೆ ಅವೇರ್ನೆಸ್ ಬರ್ತಾ ಇದೆ. ಹಲೋ ಜನಗಳಿಗೆ ಅವೇರ್ನೆಸ್ ಕೊಡ್ತಾ ಇದ್ರು. ಅವ್ರ ಜಾಗ್ರತೆ ಅವ್ರು ಚೆನ್ನಾಗಿರ್ಬೇಕು, ನಾವು ಮಾಡ್ತಾ ಇದ್ರು. ಅವ್ರು ಸ್ವಲ್ಪ ಕೋಆಪರೇಷನ್ ನಾವು ಮಾಡಬೇಕು. ಥ್ಯಾಂಕ್ ಯು ಸರ್.